नमस्कार वीक्षकरे निम्मेल्लरिगू राशि एयर केयर यूट्यूब चैनल गे स्वागत सुस्वागत फ्रेंड्स इवत्तु टॉपिक एनु अंतंद्रे नन्न फ्रेंडिगे ओंदु फोन माडिदे बारे एल्लादरू होरगे होगोण अंत मेहंदी हच्चिकोंडिद्दीनि कणे बरक आगदे इल्ल 2 अवर्स आद्रू नंगे बेकु अंत अंद्रे अवळ अनिसिके एनु अंद्रे 2 अवर्स इट्कोंड्रे कलर्स तुंबा चेन्नागि बरुत्ते अंत बट इदु तप्पु अन्नोदन्न नानु अवळिगे मनवरिके माडि हेळिदाग ನಿನ್ ಯಾಕ ಇದನ್ನ ಒಂದು ವಿಡಿಯೋ ಮಾಡಬಾರದು ಅಂತ ಇದಕ್ಕೆ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ ಆಯ್ತಾ ಸೋ ಈಗ ಏನು ಅಂತಂದ್ರೆ ಕೂದಲು ಅನ್ನೋದು ಒಂದು ಪೈಪ್ ತರ ಇರುತ್ತೆ ಅದು ಯಾವ ರೀತಿ ರಚನೆ ಅಂದ್ರೆ ಫಸ್ಟ್ ಕ್ಯೂಟಿಕಲ್ ಕಾರ್ಟೆಕ್ಸ್ ಮೆಡುಲ್ಲಾ ಅಂತ ಹೇಳಿಬಿಟ್ಟು 3 ಲೇಯರ್ಸ್ ನಮ್ಮ ಕೂದಲಲ್ಲಿ ಇರುತ್ತೆ ಅದು ಹೇಗೆ ಅಂದ್ರೆ ನಾನು ಸರಳವಾಗಿ ಹೇಳಲಿಕ್ಕೆ ಅಂತ ಸೈಂಟಿಫಿಕ್ ಆಗಿ ಹೇಳೋದಕ್ಕಿಂತ ನಿಮಗೆ ಕ್ಲೀನ್ ಆಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಆಗಬೇಕು ನೆನಪಿಗೆ ಬರಬೇಕು ಅನ್ನೋ ತರ ನಿಮ್ಮ ಮನವರಿಕೆ ಆಗೋ ತರ ಹೇಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ತುಂಬಾ ಈಜಿಯಾಗಿ ತಿಳಿಸೋಂಗೆ ಈ ಬಾಳೆ ದಿಂಡಿನ ಸಹಾಯದಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಏನು ಅಂದ್ರೆ ನಮ್ಮ ಕೂದಲಿನ ರಚನೆಯಲ್ಲಿ ಕ್ಯೂಟಿಕಲ್ ಕಾರ್ಟೆಕ್ಸ್ ಮೆಡುಲಾ ಈ ತರ 3 ಲೇಯರ್ ಇರುತ್ತೆ ಈ 3 ಲೇಯರ್ ಅಲ್ಲಿ ಈ ಒಳಗಿನ ಎರಡು ಲೇಯರ್ ಗಳು ಇದೇ ತರ ರಚನೆ ಆಗಿರುತ್ತೆ ಅಂದ್ರೆ ನೀವು ಒಳಗಿಂದ ಹಾಕಿದ ನೀರಾಗ್ಲಿ ಗಾಳಿ ಆಗ್ಲಿ ಅವುಗಳನ್ನ ಎಳ್ಕೊಳ್ಳುವ ಶಕ್ತಿ ಈ ಎರಡು ಲೇಯರ್ ಗೂ ಇರುತ್ತೆ ಹಾಗಾಗಿ ಇದು ಮಧ್ಯದ ಒಂದು ಲೇಯರ್ ಏನಿದೆಯಲ್ಲ ಮೆಡುಲಾ ಇದು ಕೂದಲಿಗೆ ಸ್ಟ್ರೆಂತ್ ಕಲರಿಂಗ್ ಮತ್ತೆ ನ್ಯಾಚುರಲ್ ಆಗಿ ಕೂದಲಿಗೆ ಒಂದು ಥಿಕ್ನೆಸ್ ಅಂದ್ರೆ ದಪ್ಪ ಕೊಡುವಂತದ್ದು ಎಲ್ಲ ಕೆಲಸ ಮಾಡೋದು ಈ ಮೆಡುಲಾ ಅಂಶ ಸೋ ಈಗ ಏನು ಅಂದ್ರೆ ಈ ಲೇಯರ್ ಈ ಲೇಯರ್ ಅಲ್ಲಿ ಈಗ ಲೈಕ್ ಇದಕ್ಕೆ ಹಚ್ಚಿರ್ತೀವಲ್ಲ ನಾವು ಬಣ್ಣ ಇದು ಇದರ ಒಳಗೆ ಈ ಪೋರ್ಸ್ ಒಳಗೆ ಎಳ್ಕೊಂಡು ಬಂತೋನಿ ಅದು ಈ ಲೇಯರ್ ಗೆ ತಲುಪಿದ ಮೇಲೆ ಇಲ್ಲಿಂದ ಇದು ಹಿಡಿದು ಇಟ್ಕೊಳ್ಳುತ್ತಲ್ಲ ಆ ಹಿಡಿದು ಇಟ್ಕೊಂಡಿದ್ದ ಕಲರೇ ನಮಗೆ ಹತ್ತೋದು ಇಲ್ಲಿಂದ ಇಲ್ಲಿಗೆ ತಲುಪೋಕೆ ಕಲರಿಂಗ್ ಗೆ ನಮಗೆ ಬೇಕಾಗಿರುವ ಟೈಮಿಂಗ್ಸ್ 1/2 ಅವರ್ ಇಂದ 1 ಅವರ್ ಸೋ ಆ 1 ಗಂಟೆಗಳ ಸಮಯದಲ್ಲಿ ಇದು ಕರೆಕ್ಟ್ ಆಗಿ ರೀಚ್ ಆಗುತ್ತೆ ಸೋ ಹಾಗಾಗಿ ಅದು ಇಲ್ಲಿಗೆ ತಲುಪಬಾರದು ಈ ಮೆಡುಲಾ ಅಂಶಕ್ಕೆ ನಾವು ಯಾವುದೇ ಒಂದು ಅಚ್ಚುವಂತ ಕೃತಕವಾಗಿರುವಂತದ್ದು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಏನೇ ಆಗಲಿ ಅದು ಯಾವುದು ಇಲ್ಲಿಗೆ ತಲುಪಬಾರದು ಈಗ ಈ ಫಸ್ಟ್ ಲೇಯರ್ ಮತ್ತೆ ಸೆಕೆಂಡ್ ಲೇಯರ್ ಇದೆಯಲ್ಲ ಇದರಲ್ಲಿ ನಿಮಗೆ ಪೋರ್ಸ್ ಕಾಲ್ ಕಾಣ್ತಾ ಇದೆಯಲ್ಲ ಅದೇ ತರ ನಮ್ಮ ಕೂದಲೂ ಸಹ ನಮ್ಮ ಕೂದಲಿನ ರಚನೆನೂ ಅದೇ ತರ ಇರುತ್ತೆ ಸೋ ಈಗ ನೀವು ಈ ಎಣ್ಣೆ ಹಚ್ಚಿದ್ರಿ ಅಥವಾ ಈಗ ಕಲರಿಂಗ್ ಹಚ್ಚಿದ್ದೀರಾ ಮೆಹಂದಿ ಹಚ್ಚಿದ್ದೀರಾ ಅಂದ್ರೆ ಈ ಫಸ್ಟ್ ಲೇಯರ್ ಅದನ್ನ ಎಳ್ಕೊಂಡು ಸೆಕೆಂಡ್ ಲೇಯರ್ ಗೆ ಕೊಡುತ್ತೆ ಸೋ ಸೆಕೆಂಡ್ ಲೇಯರ್ ಇಂದ ಈ ಥರ್ಡ್ ಲೇಯರ್ ಗೆ ಯಾವುದೇ ಕಾರಣಕ್ಕೂ ತಲುಪಬಾರದು ಈಗ ಹೇಗೆ ಅಂದ್ರೆ ನಮ್ಮ ಕೂದಲು ಬ್ಲ್ಯಾಕ್ ಇರುತ್ತಲ್ಲ ಅದು ಬ್ಲ್ಯಾಕ್ ಇದೆ ತರ ನೈಜವಾಗಿ ನಮ್ಮ ದೇಹದಿಂದ ತಗೊಂಡಿರುವಂತ ಕಲರ್ಸ್ ಇಂದ ಬಂದಿರುವಂತ ಕಲರಿಗೆ ಇದು ಮೆಡುಲಾ ವರ್ಕ್ ಮಾಡುತ್ತೆ ಸೋ ನೀವು ಯಾವಾಗ ಈಗ ನಾವು ಕೃತಕವಾಗಿ ಹಚ್ಚುತ್ತೀವಲ್ಲ ಅವಾಗ ಇಲ್ಲಿಂದ ತಗೊಂಡಿರುವಂತದನ್ನ ಈ ಕಾರ್ಟೆಕ್ಸ್ ಗೆ ತಲುಪಿದಾಗ ಕಾರ್ಟೆಕ್ಸ್ ಹಿಡಿದಿಟ್ಕೊಂಡಿರುತ್ತೆ 15 ದಿನಗಳ ತನಕ ಅದು ಹಿಡಿದಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಆ 15 ದಿನಕ್ಕೆ ಇಟ್ಕೊಳ್ಬೇಕಾದ್ರೆ 1 ಅವರ್ ಟೈಮ್ ಅಲ್ಲಿ ಸೋಕ್ ಆಗಿರುತ್ತೆ ಇದು ಸೋ ಅದಕ್ಕೆ ನಿಮಗೆ 1 ಅವರ್ ಗಿಂತ ಜಾಸ್ತಿ ಟೈಮಿಂಗ್ಸ್ ಬೇಡ ಕಲರಿಂಗ್ ಗೆ ಅಂತ ನಾನು ಹೇಳೋದು ಇದನ್ನ ಇನ್ನು ನೀಟ್ ಆಗಿ ಅಂದ್ರೆ ಒಂದು ಡಯಾಗ್ರಾಮ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಮ್ಮ ಕೂದಲು ಇದೆ ತರ 3 ಲೇಯರ್ಸ್ ಕ್ಯೂಟಿಕಲ್ ಕಾರ್ಟೆಕ್ಸ್ ಮೆಡುಲಾ ಈ ಮೆಡುಲಾ ಅಂಶ ನಾನು ನಿಮಗೆ ಅವಾಗಲೇ ಬಾಳೆದಿಂದ ಎಕ್ಸ್ಪ್ಲೈನ್ ಮಾಡಿದಂಗೆ ಇದು ಗಟ್ಟಿಯಾಗಿರುತ್ತೆ ಇದೇನು ಅಂದ್ರೆ ಕೂದಲಿಗೆ ಬಣ್ಣ ಮತ್ತೆ ದಪ್ಪ ವಾಲ್ಯೂಮ್ ಎಷ್ಟು ಇರಬೇಕು ಅನ್ನೋದು ಅದರ ಜೊತೆಯಲ್ಲಿ ಸ್ಟ್ರೆಂಥನಿಂಗ್ ಪ್ರತಿಯೊಂದು ಡಿಸೈಡ್ ಮಾಡೋದು ಈ ಮೆಡುಲಾ ಆಯ್ತಾ ಈ ಕಾರ್ಟೆಕ್ಸ್ ಔಟರ್ ಕೋಟಿಂಗ್ ಅಂದ್ರೆ ಇಲ್ಲಿಂದ ಈಗ ನಿಮಗೆ ತುಂಬಾ ಬಿಸಿ ನೀರು ಹಾಕಿದ್ವಿ ಅಥವಾ ಇನ್ನೇನೋ ಒಂದು ಸ್ಪ್ಲಿಟ್ ಆಯ್ತು ಇದೆಲ್ಲದರಿಂದ ಸಂರಕ್ಷಣೆ ಮಾಡೋದು ಕಾರ್ಟೆಕ್ಸ್ ಈ ಕ್ಯೂಟಿಕಲ್ ನಮ್ಮ ಕೂದಲಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಇನ್ನೊಂದು ಕವಚ ಇದು ಇದರ ರಚನೆ ಯಾವ ರೀತಿ ಇರುತ್ತೆ ಅಂದ್ರೆ ನನಗೆ ಬಾಳೆದಿಂಡನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದು ನೋಡಿ ಇದು ಕೂದಲು ನೋಡ್ಲಿಕ್ಕೆ ಏನೋ ಇದೇ ತರ ಇರುತ್ತೆ ನಯಸ್ ಆಗಿ ಹೌದಾ ನಮ್ಮ ಕೂದಲನ್ನು ಸಹ ಹಿಂಗೆ ಸಾಫ್ಟ್ ಆಗಿದೆ ಆದ್ರೆ ಒಳಗಿನ ಲೇಯರ್ ಈ ತರ ಇರುತ್ತೆ ಈ ಲೇಯರ್ ಗಳೊಳಗೆ ತಲುಪಬೇಕು ಅಂತಂದ್ರೆ ಅದು ಹೇಗೆ ಅಂದ್ರೆ ಈಗ ಈ ತರ ಬಂದು ಈ ತರ ಇರುತ್ತೆ ಇಲ್ಲಿ ಹೋಲ್ಸ್ ಗಳೆಲ್ಲ ಇರುತ್ತೆ ಪೋರ್ಸ್ ಗಳು ಈಗ ನೀವು ಹಾಕಿರುವ ನೀರು ಈ ಪೋರ್ಸ್ ಒಳಗೆ ಹೋಗುತ್ತೆ ಹಾಗೆ ಇಲ್ಲಿ ಪೋರ್ಸ್ ಗಳು ಇದ್ದಂಗ ಇದೆಯಲ್ಲ ಈ ತರ ಇದ್ರ ಒಳಗೆ ಹೋಗುತ್ತೆ ಹಾಗಾಗಿ ನೀವು ಕೆಳಗೆ ಹಾಕಿದ್ರೆ ಇಲ್ಲಿ ನೀರು ಇಲ್ಲ ಹಾಕಿದ್ರು ಸಹ ಇಲ್ಲಿ ತನಕ ಒದ್ದೆ ಆಗುತ್ತೆ ನೀವು ಮೇಲೆ ಇಲ್ಲಿ ಕೂದಲಿಗೆ ನೀರು ಹಾಕಿದ್ರು ಸಹ ಇಲ್ಲಿ ತನಕ ಒದ್ದೆ ಆಗೋದು ಇದೇ ಒಂದು ರೀಸನ್ ಇಂದ ಈಗ ನಿಮಗೆ ಡಯಾಗ್ರಾಮ್ ಇಂದ ಅರ್ಥ ಆಯ್ತಲ್ವಾ ಹೇರ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಈಗ ನೋಡಿ ಇದನ್ನ ನೋಡ್ಲಿಕ್ಕೆ ನಮ್ಮ ಕೂದಲು ತರನೇ ನಯಸ್ ಆಗಿ ಸಾಫ್ಟ್ ಆಗಿ ಇದೆ ಅಲ್ವಾ ಆದ್ರೆ ನಾವು ಯಾವತ್ತು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಮ ಕೂದಲು ಒಳಗಡೆನೂ ಈ ತರ ರಚನೆ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಈ ತರ ಈ ಪೋರ್ಸ್ ಗಳು ಇದ್ದಂಗೆ ಇದೆಯಲ್ಲ ಇದು ಏನು ಅಂದ್ರೆ ನಾವು ಹಾಕಿರುವಂತ ನೀರಾಗಿರ್ಬೋದು ಕಲರ್ ಆಗಿರ್ಬೋದು ಅದನ್ನೆಲ್ಲ ಎಳ್ಕೊಳ್ಳುವ ಶಕ್ತಿ ಈ ಪೋರ್ಸ್ ಗಳಿಗಿರುತ್ತೆ ಇದು ಎಳ್ಕೊಂಡು
ಕೂದಲಿಗೆ ರಕ್ಷಣೆಯನ್ನು ಕೊಡುವುದಾಗಲಿ ಕಲರ್ನ ಆರ್ಟಿಫಿಷಿಯಲ್ ಕಲರ್ನ ಕೊಡುವುದಾಗಲಿ ಈ ಕೆಲಸ ಈ ಕೂದಲನ್ನ ಮಾಡುತ್ತೆ ಒಂದು ಈಗ ನಿಮ್ಮ ಡೌಟ್ ಕ್ಲಿಯರ್ ಆಯ್ತಲ್ಲ ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಅದೇ ತರ ನಾವೀಗ ನೀರು ಹಾಕಿದ್ವಿ ತಲೆಗೆ ಅಂತಂದ್ರೆ ಇಲ್ಲಿ ಕೆಳಗಷ್ಟೇ ಒದ್ದೆ ಮಾಡಿರ್ತೀವಿ ಆದರೂ ಕೂದಲು ಇಲ್ಲಿ ತನಕ ಒದ್ದೆ ಆಗುತ್ತೆ ಮತ್ತೆ ನಾವು ಮೇಲ್ಗಡೆ ನೀರು ಹಾಕಿದ್ರು ಇಲ್ಲಿ ತನಕ ಯಾಕೆ ಒದ್ದೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಇದೆಲ್ಲ ಬಿಕಾಸ್ ಆಫ್ ಈ ಕೂದಲಿನ ಪೋರ್ಸ್ ಗಳಿಗೋಸ್ಕರ ಅವಾಗಿಂದ ಫ್ರೆಂಡ್ಸ್ ನೀವು ಅನ್ಕೊಂತಿರಬಹುದು ಇದನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಈಗ ನಿಮಗೆ ಡೈ ಹಚ್ಚಿದ್ರೆ ಏನಾಗುತ್ತೆ ಅನ್ನೋ ತರನೇ ಇದು ಡೈನ ಒಂದು ಡಯಾಗ್ರಾಮ್ ತರನೇ ಇದೆ ಇದು ಡೈನ ಹಚ್ಚಿದಾಗ ನಮ್ಮ ಕೂದಲು ಯಾವ ರೀತಿ ಒಳಗಡೆ ಆಗಿರುತ್ತೆ ನಮ್ಮ ದೇಹದೊಳಗೆ ಅನ್ನೋ ತರನೇ ಇದೆ ಇದು ಡೈ ಹಚ್ಚಿದ ಮೇಲೆ ಫಸ್ಟ್ ಲೇಯರು ಸೆಕೆಂಡ್ ಲೇಯರು ಎರಡೂ ಸಹ ಕಲರಿಂಗ್ ಆಗಿದೆ ಹೌದಾ ಈ ಮೆಡುಲ್ನ ಡ್ಯಾಮೇಜ್ ಆಗದೆ ಇರೋದ ತರ ಕಾಣಿಸ್ತಾ ಇರೋದು ಈ ಬಿಳಿದು ಈ ಬಿಳಿ ಅಂಶ ಡ್ಯಾಮೇಜ್ ಆಗದೆ ಇರುವಂತದ್ದು ಇದು ಹಚ್ಚಿದ ಮೇಲೆ ತುಂಬಾ ಸತತವಾಗಿ ಹಚ್ಚಿದ್ರೆ ನಮ್ದು ಈ ತರ ಕಲರ್ ಕೂದಲು ಚೇಂಜ್ ಆಗತ್ತೆ ಯಾವಾಗ ನಾವು ಈ ಎರಡೇ ಲೇಯರ್ನ ಡ್ಯಾಮೇಜ್ ಮಾಡ್ಕೊಳ್ತೀವಿ ಹೇರ್ ವಾಲ್ಯೂಮ್ ಅಷ್ಟೇ ಸಣ್ಣ ಆಗುತ್ತೆ ಬಿಟ್ರೆ ಬಿಳಿ ಕೂದಲು ನೀವು ಏನಾದರೂ ತುಂಬಾ ಬೇಗ ಡೈ ಏನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಲೈಕ್ ಒಂದು 28-30 ವರ್ಷಕ್ಕೆಲ್ಲ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ನೀವು ಮತ್ತೆ ಮರಳಿ ವಾಪಸ್ ಕಪ್ಪು ಕೂದಲನ್ನ ಪಡಿಬಹುದು ಏನು ತೊಂದರೆ ಇಲ್ಲ ಆದ್ರೆ ಈ ಮೆಡುಲ್ಲನವನ್ನು ಯಾವಾಗ್ಲೂ ಹಚ್ಚಿ ಹಚ್ಚಿ ಡ್ಯಾಮೇಜ್ ಮಾಡ್ಕೊಂಡಿದ್ರಿ ಅಂದ್ರೆ ಮಾತ್ರ ನೀವು ಯಾವಾಗ್ಲೂ ಮತ್ತೆ ಡೈ ಹಚ್ಚಿಲ್ಲದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಈ ಎರಡೂ ಲೇಯರು ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ನೀವು ಬಿಳಿ ಕೂದಲು ಅಂದ್ರೆ ಡೈ ಹಚ್ಚಿ ಏನಾದ್ರೂ ಬಿಳಿ ಮಾಡ್ಕೊಂಡಿದ್ರು ಸಹ ಇದು ಕ್ರಮೇಣ ಈ ಮೆಡುಲಾದಿಂದ ಮತ್ತೆ ಕಪ್ಪಾಗುತ್ತೆ ಇನ್ ಕೇಸ್ ಏನಾದ್ರೂ ನೀವು ಇದನ್ನ ಡ್ಯಾಮೇಜ್ ಮಾಡಿಬಿಟ್ರೆ ನೀವು ನೋಡಿರ್ಬೋದು ಡೈ ಹಚ್ಚುತ್ತಾ ಇದ್ದವಾಗ ನಿಮಗೆ ಅಲ್ಲೊಂದು ಇಲ್ಲೊಂದು ಎಲ್ಲೋ ಇರುತ್ತೆ ಸ್ಟಾರ್ಟ್ ಮಾಡಿದಾಗ ಡೈ ಸ್ಟಾರ್ಟ್ ಮಾಡಿ ಮಾಡಿ ತುಂಬಾ ದಿನ ಆದ್ಮೇಲೆ ಆಗಿದ್ದಾದ್ರೆ ನಿಮ್ಗೆ ಈ ಕೂದಲು ಸಹ ಇದೇ ತರ ಕಪ್ಪಗಾಗ್ಬಿಡುತ್ತೆ ಬಿಕಾಸ್ ಆಫ್ ದಿಸ್ ರೀಸನ್ ಅದಕ್ಕೋಸ್ಕರ ಡೈ ಹಚ್ಚಿದ್ಮೇಲೆ ಹಾಫ್ ಅನ್ ಅವರ್ ಅಥವಾ 45 ಮಿನಿಟ್ಸ್ ಮೋರ್ ದ್ಯಾನ್ ಒನ್ ಅವರ್ಗೆ ಯಾವುದೇ ಕಾರಣಕ್ಕೂ ಡೈ ಆಗ್ಲಿ ಮೆಹಂದಿ ಆಗ್ಲಿ ಬಿಡಬೇಡಿ ಈ ಒನ್ ಅವರ್ ಒನ್ ಅಂಡ್ ಹಾಫ್ ಅನ್ ಅವರ್ ಆದ್ಮೇಲೆ ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತಂದ್ರೆ ನಾವು ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಬಹುದು ಮನೆಯ ಗೋಡೆ ಈಗ ಫಸ್ಟಿಗೆ ಇಟ್ಟಿಗೆ ಇರುತ್ತೆ ಆ ನಂತರ ನಾವು ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿರುತ್ತೆ ಬಣ್ಣ ಹಚ್ಚುತ್ತೀವಿ ಬಣ್ಣ ಹಚ್ಚಿದವಾಗ ನೀವು ಎಷ್ಟೊತ್ತು ತನಕ ಕೋಟಿಂಗ್ ಕೊಡ್ತೀರಾ ಅದು ಸಿಮೆಂಟ್ ಹಿಡಿದು ಇಟ್ಕೊಳ್ಳೋ ತನಕ ಅಷ್ಟೇ ಅಲ್ವಾ ಅದು ಸಿಮೆಂಟಿಂದ ಒಳಗೆ ಇಟ್ಕೆ ತನಕ ಹೋಗೋ ತನಕ ನಾವು ಹಚ್ಚ ಅಲ್ವಲ್ಲ ಅದೇ ತರ ನಮ್ ಕೃತಕವಾದ ಬಣ್ಣನು ಸಹ ಡೈನೂ ಒಂದು ಲೇಯರ್ ಹಚ್ಚಿದ್ದು ಒಂದು ಹಾಫ್ ಅನ್ ಅವರ್ ಅಲ್ಲೇ ಹೋಗ್ಬಿಡ್ ಕಾಣಿಸುತ್ತೆ ಕ್ಲೀನ್ ಆಗಿ ಹಿಡಿದಿಟ್ಕೊಂಡಿದೆ ಅಂತೇಳಿ ಹಾಫ್ ಅನ್ ಅವರ್ ಆದ್ಮೇಲೆ ನೀವು ಆರಾಮಾಗಿ ಹೇರ್ ವಾಶ್ ಮಾಡಬಹುದು ನೋಡಿದ್ರಲ್ಲ ಬಾಳೆದಿಂಡಿನ ಸಹಾಯದಿಂದ ಹೇರ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಮತ್ತೆ ನೀವು ಡೈ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಡೈಯಲ್ಲಿ ಒಂದು 2 ಅವರ್ಸ್ ಹೋಗೋದನ್ನ 1 ಅವರ್ ನಾನು ನಿಮಗೆ ಸೇವ್ ಮಾಡಿಕೊಟ್ಟಿದ್ದೀನಿ ಹೇರ್ ತುಂಬಾ ಡ್ಯಾಮೇಜ್ ಆಗೋದನ್ನು ಸಹ ನೀವು ಕಂಟ್ರೋಲ್ ಯಾವ ರೀತಿ ತರೋದು ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಜೊತೆಲಿ ಒಂದು ಇನ್ನೊಂದು ವಿಶೇಷವಾದ ಸುದ್ದಿ ಏನು ಅಂದ್ರೆ ನಿಮ್ಮ ಮನೆಯಲ್ಲೇ ನೀವು ಒಂದು ಗಿಡವನ್ನು ಬೆಳೆಸ್ಕೊಳ್ಳಿ ಅಂದ್ರೆ ಮಾಮೂಲಿ ಡೈ ಹಚ್ಚೋಕೆನೆ ಒಂದು ಗಿಡವನ್ನು ಬೆಳೆಸ್ಕೊಳ್ಳಿ ಅದು ಯಾವ ಗಿಡ ಯಾವ ರೀತಿ ಬೆಳೆಸ್ಬೇಕು ಮತ್ತೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋವನ್ನ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು